ಓಂಶಂತಿ ಅವ್ಯಕ್ತ ಬಾಬರವರ ಮಹಾವಾಕ್ಯಗಳು ಅವ್ಯಕ್ತ ಮುರಳಿ ದಿನಾಂಕ ಹದಿನೇಳು ಏಳು ಅರವತ್ತೊಂಬತ್ತು ಬಾಬಾ ತಿಳಿಸ್ಕೊಡ್ತಾರೆ ಅವ್ಯಕ್ತ ಸ್ಥಿತಿ ಬನಾನಿಕಿ ಯುಕ್ತಿಯ ಅವ್ಯಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳುವ ಯುಕ್ತಿಗಳು ಅವ್ಯಕ್ತ ಸ್ಥಿತಿ ಅಚ್ಚ ಲಗ್ತಿ ಹೇ ಯ ಮೇ ಆನಾ ಅಚ್ಚ ಲಗ್ತಾ ಹೇ ಅವ್ಯಕ್ತ ಸ್ಥಿತಿ ಮೇ ಆವಾಜ್ ಹೇ ಬಾಬಾ ಕೇಳ್ತಾರೆ ಅವ್ಯಕ್ತ ಸ್ಥಿತಿ ಇಷ್ಟ ಆಗತ್ತಾ ಅಥವಾ ವ್ಯಕ್ತದಲ್ಲಿ ಬರೋದು ಇಷ್ಟ ಆಗತ್ತಾ ಅವ್ಯಕ್ತ ಸ್ಥಿತಿಯಲ್ಲಿ ಶಬ್ದವಿದೆಯ ಆವಾಜೆ ಪರೇ ರಾ ಚಾಹತೆ ಹೋ ಜವಾಸ್ ಪರೇ ರೇನೆ ಕಾ ಪ್ರಯತ್ನತೆ ಅಚ್ಚಾಭಿ ಲಗತಾ ಹೇರ್ ಕೋ ವ್ಯಕ್ತ ಮೇ ಕ್ಯೂ ಬುಲಾತೆ ಹೋ ಬಾಬಾ ಕೇಳ್ತಾರೆ ಶಬ್ದದಿಂದ ಭಿನ್ನವಾಗಿರೋದು ಬಯಸ್ತೀರಾ ಯಾವಾಗ ನೀವೆಲ್ಲರೂ ಶಬ್ದದಿಂದ ಭಿನ್ನವಾಗಿರುವ ಪ್ರಯತ್ನ ಮಾಡ್ತೀರಾ ಶಬ್ದದಿಂದ ಭಿನ್ನವಾಗಿರೋದು ನಿಮಗೆ ಇಷ್ಟ ಅನಿಸತ್ತೆ ಅಂದಾಗ ಮತ್ತು ಬಾಬರವ್ರಿಗೆ ವ್ಯಕ್ತದಲ್ಲಿ ಯಾಕೆ ಕರೀತೀರ ಹರ ವಕ್ ಅವ್ಯಕ್ತ ಸ್ಥಿತಿ ಮೇರೆ ಹೇ ಉಸ್ಕೆಲೆಯ ಕ್ಯಾ ಪುರುಷಾರ್ಥ ಹೇ ಪ್ರತಿ ಸಮಯ ಅವ್ಯಕ್ತ ಸ್ಥಿತಿಯಲ್ಲಿ ಇರಬೇಕು ಅದಕ್ಕೋಸ್ಕರ ಏನು ಪುರುಷಾರ್ಥ ಮಾಡಬೇಕು ಸಿರ್ಫ್ ಏಕ್ ಅಕ್ಷರ ಬತ್ತಾವ್ ಜಿಸ್ ಏಕ್ ಅಕ್ಷರಸೆ ಅವ್ಯಕ್ತ ಸ್ಥಿತಿ ರಹೇ ಕೌಂಸ ಏಕರ ಯಾದ್ರಕ್ಕೇಗೆ ಜೊ ಅವ್ಯಕ್ತ ಸ್ಥಿತಿ ಬಂಜಾಯ್ ಬಾಬಾ ಹೇಳ್ತಾರೆ ಕೇವಲ ಒಂದು ಅಕ್ಷರವನ್ನು ಹೇಳಿ ಆ ಒಂದು ಅಕ್ಷರದಿಂದ ಅವ್ಯಕ್ತ ಸ್ಥಿತಿ ಬಂದು ಬಿಡಬೇಕು ಯಾವ ಒಂದು ಅಕ್ಷರ ನೆನಪಿಟ್ಕೊಂಡಾಗ ಅವ್ಯಕ್ತ ಸ್ಥಿತಿ ತಯಾರಾಗತ್ತೆ ಯಾವ ಒಂದು ಅಕ್ಷರ ಹೇಳ್ಬಹುದು ಬಾಬಾ ಬಾಬಾ ಹೇಳ್ತಾರೆ ಮನ್ಸ ವಾಚ ಕರ್ಮಣ ತೀನೋಹಿ ವ್ಯಕ್ತ ಮೇ ಹೋತೆ ರಹೆ ಇಸ್ಕೆಲಿಯೇ ಏಕ್ ಅಕ್ಷರ ಬರ್ತಾವ ಮನಸ ವಾಚ ಕರ್ಮಣ ಮೂರರಲ್ಲೂ ವ್ಯಕ್ತದಲ್ಲಿದ್ದರೂ ಕೂಡ ಅವ್ಯಕ್ತವಾಗಿ ಇರಬೇಕು ಇದಕ್ಕೋಸ್ಕರ ಒಂದು ಅಕ್ಷರವನ್ನು ಹೇಳಿ ಎಂದರು ಬಾಬಾ ಹ್ಞೂ ಬಾಬನ ಮುಂದೆ ಯಾರು ಮುರಳಿ ಕೇಳ್ತಿದ್ರಲ್ವ ಆ ಸಮಯದಲ್ಲಿ ಅವ್ರು ಹೇಳಿದ್ರು ಬಾಬಾ ಆತ್ಮಾಭಿಮಾನಿಯಾಗಿರುವುದು ಅಂದ್ಬಿಟ್ಟು ಬಾಬಾ ಹೇಳ್ತಾರೆ ಆತ್ಮ ಅಭಿಮಾನಿ ಅರ್ಥಾತ್ ಅವ್ಯಕ್ತ ಸ್ಥಿತಿ ಲೇಕಿನ್ ಉಸ್ ಸ್ಥಿತಿ ಕೆಲಿಯ ಯು ಕ್ಯಾರಕ್ಕೆ ಪುರುಷಾರ್ಥ ಕ್ಯಾರಹೇ ಆತ್ಮಾಭಿಮಾನಿ ಅಂತ ಹೇಳಿದ್ರೇ ಅವ್ಯಕ್ತ ಸ್ಥಿತಿ वो स्थितिगोस्कर एन यहा ने पुरुषार्थ एन ऐन धीरे धीरे ऐसी स्थिति सभी का हो जाएगा किसके अंदर में जो बात होगी वो पहले से ही आपको मालूम पड़ेगा ಬಾಬಾ ಹೇಳ್ತಾರೆ ನಿಧಾನ ನಿಧಾನವಾಗಿ ಎಲ್ಲರ ಸ್ಥಿತಿ ಈ ರೀತಿ ಆಗ್ಬಿಡತ್ತೆ ಯಾರ ಆಂತರಿಕದಲ್ಲಿ ಏನು ವಿಷಯ ಇರುತ್ತೆ ಅಲ್ವಾ ಅದು ಮೊದಲೇ ನಿಮಗೆ ಗೊತ್ತಾಗ್ಬಿಡತ್ತೆ ಇಸ್ಲಿಯೇ ಪ್ರಾಕ್ಟೀಸ್ ಕರಾ ರೇಹೈ ಜನಾ ಜನಾ ಅವ್ಯಕ್ತ ಸ್ಥಿತಿ ಮೇ ಸ್ಥಿತಿ ಹೋಂಗೇ ಬೋಲೆ ನಾ ಬೋಲೆ ಲೇಕಿನ್ ಉಂಧರ್ ಭಾವ ಪಹೇ ಸೆಹಿ ಜಾನೆ ಐಸ ಸಮಯ ಆಯೇಗ ಇಸ್ಲಿಯೇ ಈ ಪ್ರಾಕ್ಟೀಸ್ ಕರಾತೆ ಬಾಬಾ ತಿಳಿಸ್ತಾರೆ ಯಾರ ಮನಸ್ಸಿನಲ್ಲಿ ಏನಿದೆ ಅನ್ನುವಂತಹದ್ದು ಮೊದಲೇ ನಿಮಗೆ ಗೊತ್ತಾಗ್ಬಿಡತ್ತೆ ಅದಕ್ಕೋಸ್ಕರ ಅಭ್ಯಾಸ ಮಾಡಿಸ್ಲಾಗ್ತಾ ಇದೆ ಎಷ್ಟೆಷ್ಟು ನೀವು ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತೀರ ಬಲೆ ಯಾರಾದರೂ ಬಾಯಿಂದ ಮಾತಾಡಲಿ ಮಾತಾಡದೆ ಇರಲಿ ಆದರೆ ಅವರ ಆಂತರಿಕ ಭಾವ ಏನಿದೆ ಮನಸ್ಸಿನಲ್ಲಿ ಏನು ವಿಚಾರ ಇದೆ ಅದು ಮೊದಲೇ ನೀವು ತಿಳ್ಕೊಂಬಿಡ್ಬೋದು ಅಂತಹ ಸಮಯ ಬರುತ್ತೆ ಅದಕ್ಕೋಸ್ಕರ ಈ ಅಭ್ಯಾಸವನ್ನು ಮಾಡಿಸ್ಲಾಗ್ತಾ ಇದೆ ಅಂತಾರೆ ಬಾಬಾ ತ ಪೆಹಲಿ ಬಾತ್ ಪೂತ್ ಶೈತಿ ಕಿ ಏಕಾಕ್ಷರ ಕೌನ್ಸಾದ್ರಕ್ಕೆ ಮೊದಲ ಮಾತನ್ನು ಬಾಬಾ ಕೇಳುತ್ತಾ ಇದ್ದಾರೆ ಒಂದು ಅಕ್ಷರ ಅದು ಯಾವುದು ನೆನ್ಪಿಟ್ಕೋಬೇಕಾಗಿದೆ ಅಪ್ನೇಕೋ ಮೆಹಮಾನ್ ಸಮಜ್ನ ತಮ್ಮನ್ನ ತಾವು ಅತಿಥಿ ಅಂತ ತಿಳ್ಕೊಳ್ಬೇಕು ಅಗರ್ ಮೆಹಮಾನ್ ಸಮಜೆಂಗ ಅಂತಿಮ್ ಸಂಪೂರ್ಣ ಸ್ಥಿತಿ ಕ ವರ್ಣನ್ ಓ ಇಸ್ ಮೆಹಮಾನ್ ಬನೇಸೆ ಹೋಗ ಒಂದು ವೇಳೆ ತಮ್ಮನ್ನು ತಾವು ಅತಿಥಿ ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಮತ್ತೆ ಏನು ಅಂತಿಮ ಸಂಪೂರ್ಣ ಸ್ಥಿತಿಯ ವರ್ಣನೆ ಇದೆ ಅದು ಈ ಅತಿಥಿ ಆಗುವುದರಿಂದ ಬಂದುಬಿಡತ್ತೆ ಕೋ ಮೆಹಮಾನ್ ಸಮಜೆಂಗೆ ತೋ ಫಿರು ವ್ಯಕ್ತಮೆ ಹೋತೆ ಹುಯೇ ಆ ವ್ಯಕ್ತಮೆ ರಹೆಂಗೆ ನಿಮ್ಮನ್ನು ನೀವು ಅತಿಥಿ ಅಂತ ತಿಳ್ಕೊಂಡಿದ್ದೀರಾ ಅಂದರೆ ಮತ್ತೆ ವ್ಯಕ್ತದಲ್ಲಿದ್ದರೂ ಸಹ ಅವ್ಯಕ್ತದಲ್ಲಿ ಇರ್ತೀರಾ मेहमान का किसके साथ भी लगाव नहीं होता हम इस शरीर में भी मेहमान हैं इस पुरानी दुनिया में भी मेहमान हैं। अतिथि अगर यार जोतू सहद ना शरीर दलू कूड़ा अतिथि आग दे हलय प्रपंच कूड़ा अतिथि आग दे जब शरीर में ही मेहमान है तो शरीर से भी क्या लगन रख ಲಗನ್ ರಕ್ನ ಸಿರ್ಫ ತೋಡೆ ಸಮಯಕ್ಕೆಲೇ ಶರೀರ ಕಾಮೇಲ ಅನಾಹೆ ಬಾಬಾ ಹೇಳ್ತಾರೆ ಇವಾಗ ಶರೀರದಲ್ಲಿಯೂ ಕೂಡ ನೀವು ಅತಿಥಿ ಅಂತಂದಾಗ ಈ ಶರೀರದ ಜೊತೆಯೂ ಕೂಡ ಏನು ಲಗನ್ ಇಟ್ಕೋಬೇಕು ಸೆಳೆತ ಯಾವ ರೂಪದಲ್ಲಿರಬೇಕು ಕೇವಲ ಸ್ವಲ್ಪ ಸಮಯಕ್ಕೋಸ್ಕರ ಈ ಶರೀರ ಕೆಲಸಕ್ಕೆ ಉಪಯೋಗಿಸ್ಬೇಕು ಅಷ್ಟೆ ಯಹ ಮೆಹಮಾನ್ ಬನ್ನಿಂಗೇ ತೋ ಫಿರ್ವಾಹ್ಯಾ ಬನ್ನಿಂಗೇ ಇಲ್ಲಿ ನೀವು ಅತಿಥಿ ಆಗಿದ್ದೀರಾ ಅಂದರೆ ಅಲ್ಲೇನಾಗ್ತೀರಾ ಜಿತನ ಯಹ ಮೆಹಮಾನ್ ಬನೇಂಗೆ ಉತ್ತನ ಹಿಫಿ ವಹ ವಿಶ್ವಕ ಮಾಲೀಕ್ ಬನೇಂಗೆ ಇಲ್ಲಿ ಎಷ್ಟು ನೀವು ಅತಿಥಿಯಾಗಿರ್ತೀರ ಅಷ್ಟು ಅಲ್ಲಿ ವಿಶ್ವಕ್ಕೆ ಮಾಲೀಕರಾಗಿ ಬಿಡ್ತೀರಾ ಇಸ್ ದುನಿಯಾಕ್ಕೆ ಮಾಲೀಕ್ನ ಹೇ ಇಸ್ ದುನಿಯಾ ಮೇ ಹಮ್ ಮೆಹಮಾನ್ ಹೇ ಈ ಪ್ರಪಂಚದ ಮಾಲೀಕರಲ್ಲ ನಾವು ಈ ಪ್ರಪಂಚದಲ್ಲಿ ನಾವು ಕೇವಲ ಅತಿಥಿಗಳಾಗಿದ್ದೀವಿ ಅಷ್ಟೇ ನಯೀ ದುನಿಯಾಕೆ ಮಾಲೀಕ ಹೇ ಹೊಸ ಪ್ರಪಂಚಕ್ಕೆ ಮಾಲೀಕರಾಗ್ತೀವಿ ಹೆಚ್ಚು ವ್ಯಕ್ತ ಭಾವ ಮೇ ಆ ಜಾತೆ ಹೇ ಉಸ್ಕ ಕಾರಣ ಯಹಿ ಹೇ ಅಪ್ನೆ ಕೋ ಮೆಹಮಾನ್ ನಹಿ ಸಮಜ್ತೆ ಇದು ಏನು ವ್ಯಕ್ತ ಭಾವದಲ್ಲಿ ಈಗ ಬಂದ್ಬಿಡ್ತಾ ಇದ್ದೀರಾ ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ತಮ್ಮನ್ನು ತಾವು ಅತಿಥಿಗಳು ಅಂತ ತಿಳ್ಕೊಳ್ಳೋದಿಲ್ಲ ವಸ್ತುವಂಪರು ಭೀ ಅಪ್ನ ಅಧಿಕಾರ ಸಮಷ್ತೆ ಹೇ ಇಸ್ಲಿ ಒಂದು ಅಟ್ಯಾಚ್ಮೆಂಟ್ ಹೋ ಜಾತೇ ವಸ್ತುಗಳಲ್ಲಿಯೂ ಕೂಡ ತಮ್ಮ ಅಧಿಕಾರ ಇದೆ ಅಂತ ತಿಳ್ಕೊಳ್ತೀರಾ ಅದಕ್ಕೆ ಅದ್ರ ಜೊತೆ ಮೋಹ ಬಂದುಬಿಡತ್ತೆ ಸೆಳೆತ ಬಂದ್ಬಿಡತ್ತೆ ಅಪ್ನಿಗೂ ಅಗರ್ ಮೆಹಮಾನ್ ಸಮಜು ತೊ ಫಿರಿಯ ಸಬಿ ಬಾತೆ ಖತಮ್ ಹೋಜಾಯೇ ಯಾವಾಗ ನಿಮ್ಮನ್ನು ನೀವು ಅತಿಥಿ ಅಂತ ತಿಳ್ಕೊಳ್ತೀರಾ ಆಗ ಈ ಎಲ್ಲ ಮಾತುಗಳು ಸಮಾಪ್ತಿಯಾಗ್ಬಿಡತ್ತೆ ಅಪ್ನ ಬ್ಯಾಂಕ್ ಬ್ಯಾಲೆನ್ಸ್ ಬಿ ನೋಟ್ ಕನ್ನ ಜನ ಕಮಾತೆ ಹೇ ಉತ್ನಾ ಕಾತೆ ಹೇ ಯಾ ಕು ಜಮಾ ಭಿ ಹೋಗ್ತಾ ಹೇ ಟೋಟಲ್ ಹಿಸಾಬ್ ನಿಕಾಲನ ನಿಕಾಲ ಹೇ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ನೋಟ್ ಮಾಡ್ಕೋಬೇಕು ಎಷ್ಟು ಸಂಪಾದನೆ ಮಾಡ್ತೀರಾ ಅಷ್ಟು ತಿಂದ್ಬಿಡ್ತಿದ್ದೀರಾ ಅಥವಾ ಏನಾದರೂ ಜಮಾನೂ ಆಗ್ತಾಯಿದ್ದೀಯಾ ಟೋಟಲ್ ಲೆಕ್ಕಾಚಾರ ತೆಗ್ದಿದ್ದೀರಾ ಕಿತ್ನಾ ಜಮಾ ಕಿಯ ಎಷ್ಟು ಜಮಾ ಮಾಡಿಕೊಳ್ತಾ ಇದ್ದೀರಾ ಮಾಡಿಕೊಂಡಿದ್ದೀರಾ ಉಸ್ ಉಸ್ಚಮಾಕಿ ಹಿಸಾಪ್ಸೆ ಕುಬ್ಬ್ದು ಅಪ್ನೇಸೆ ಸಂತುಷ್ಟು ಹೋ ಹ್ಞೂ ಯಾವ ಸಂಪಾದನೆ ಹೇಳ್ತಿದ್ದಾರೆ ಬಾಬಾ ಸ್ಥೂಲ ಹಣದ ಖಾತೆ ಅಲ್ಲ ಹ್ಞೂ ಅದು ಹೆಚ್ಚಿಸ್ಲೂಬಹುದು ಕಡಿಮೆನೂ ಮಾಡಬಹುದು ಆದರೆ ಈ ಸಂಪಾದನೆಯ ಬಗ್ಗೆ ಹೇಳ್ತಿದ್ದಾರೆ ಬಾಬರವರು ಅವಿನಾಶಿ ಸಂಪಾದನೆ ಹ್ಞೂ ಅಲೌಕಿಕ ಸಂಪಾದನೆ ಇಲ್ಲಿ ಎಷ್ಟು ಜಮಾ ಮಾಡ್ಕೊಂಡಿದ್ದೀರಾ ಪುಣ್ಯದ ಖಾತೆಯನ್ನು ಬಾಬಾ ನೆನಪು ಮಾಡಿ ಹ್ಞೂ ವಿಕರ್ಮಗಳನ್ನು ಎಷ್ಟು ವಿನಾಶ ಮಾಡಿಕೊಂಡಿದ್ದೀವಿ ಪುಣ್ಯ ಎಷ್ಟು ಮಾಡ್ಕೊಂಡಿದ್ದೀವಿ ಈ ಸಂಪಾದನೆ ಎಷ್ಟು ಜನ್ಮಗಳಿಗೆ ನಮಗೆ ಜೊತೆಯಲ್ಲಿ ಬರುವಂತಹದ್ದಿದೆ ಎಷ್ಟು ಜಮಾ ಆಗಿದೆ ನೋಡ್ಕೊಳ್ಳಿ ಅಂತಾರೆ ಬಾಬಾ ಉಸ್ ಜಮಾಕಿ ಹಿಸಾಪ್ಸಿ ಖುದ್ ಅಪ್ನೆಸೆ ಸಂತುಷ್ಟು ಹೋ ಈಗ ಜಮಾ ಆಗಿರುವ ಲೆಕ್ಕಾಚಾರದಿಂದ ನಿಮಗೆ ನೀವು ಸಂತುಷ್ಟರಾಗಿದ್ದೀರಾ ಹ್ಞೂ ಒಮ್ಮೆ ಹಿಂದಕ್ಕೆ ಹೋಗಿ ನೋಡೋಣ ಇಲ್ಲಿವರೆಗೂ ನಾನೇನು ತಪಸ್ ಮಾಡ್ತಾ ಇದ್ದೆ ಇಲ್ಲಿವರೆಗೂ ನಾನೇನು ಮುರುಳಿ ಕೇಳುತ್ತಾ ಇದ್ದೆ ಇಲ್ಲಿವರೆಗೂ ನನ್ನ ಮೇಲೆ ನಾನೇನು ಗಮನ ಕೊಡ್ತಾ ಇದ್ದೆ ಇಲ್ಲಿವರೆಗೂ ನಾನೇನು ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಂಡಿದ್ದೆ ಇಲ್ಲಿವರೆಗೂ ನಾನು ಬಾಬರವರ ಕಾರ್ಯದಲ್ಲಿ ಏನು ಸಹಯೋಗವನ್ನು ಕೊಡ್ತಾ ಇದ್ದೆ ಇಲ್ಲಿವರೆಗೆ ನಾನೇನು ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡಿದ್ದೀನಿ ಇದರಿಂದ ನನಗೆ ನಾನು ಸಂತುಷ್ಟವಾಗಿದ್ದೀನಾ ಆಗ ಬಾಬರವ್ರ ಮುಂದೆ ಇದ್ದವ್ರು ಹೇಳಿದ್ರು ಇಲ್ಲ ನಮ್ಮ ಮನಸ್ಸಿಂದ ಏನು ಬರುತ್ತೆ ಹಾಂ ಸಂತುಷ್ಟ ಇದ್ದೀನಿ ಅಂತ ಅನಿಸುತ್ತಾ ಇಲ್ಲ ಅನಿಸುತ್ತಾ ನೋಡ್ಕೋಬೇಕು ಇಲ್ಲ ಒಂದು ವೇಳೆ ಆಗಿಬಿಟ್ಟಿದ್ದೀವಿ ಅಂತ ಹೇಳಿದ್ರೆ ಇನ್ನೂ ಹ್ಞೂ ಈ ಜಗತ್ತಿನಲ್ಲಿ ಇರಲಿಕ್ಕೆ ಆಗ್ತಾ ಇರಲಿಲ್ಲ ಒಂದು ವೇಳೆ ಇದ್ದಿದ್ದರೂ ಹೇಗೆ ಸೂರ್ಯನ ರೀತಿ ಕೆಲಸ ಮಾಡ್ತಾ ಇದ್ವಿ ಹೇಗೆ ಸೂರ್ಯನ ಪ್ರಕಾಶದಿಂದ ಪೂರ್ತಿ ಜಗತ್ತು ಪ್ರಜ್ವಲಿಸುತ್ತೆ ಬೆಳಕು ಬರುತ್ತೆ ಹಾಗೆಯೇ ನಾವು ಆ ರೀತಿ ತಪಸ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಇರುವಿಕೆಯಿಂದ ಪೂರ್ತಿ ಜಗತ್ತೇ ದುಃಖ ಶಾಂತಿಯಿಂದ ಒಂದು ಗಳಿಗೆಯಲ್ಲಿ ಚಿಟಿಕೆಯ ರೂಪದಲ್ಲಿ ಪಾರಾಗಬೇಕಾಗಿತ್ತು ಅಲ್ವ ಆದರೆ ಇನ್ನೂ ಆಗ್ತಿಲ್ಲ ಅಂದರೆ ಸಂತುಷ್ಟವಾಗಿದ್ದೀವ ಎಷ್ಟು ಮಾಡಬೇಕು ಅಷ್ಟು ಮಾಡುತ್ತಾ ಇದ್ದೀವ ನಮ್ಮನ್ನು ನಾವು ಕೇಳ್ಕೋಬೇಕು ತ ಜಮಾ ಕರ್ಣಿಕ ಅವ್ರ ಕೊಯ್ ಸಮಯ ರಹಾಹ್ವಾಹೇ ಒಂದು ವೇಳೆ ಇಲ್ಲಿವರೆಗೂ ಮಾಡ್ಕೊಂಡಿಲ್ಲ ಅಂತ ಅಂದರೆ ಇನ್ನೂ ಏನಾದರೂ ಸಮಯ ಇದೆಯಾ ಮಾಡ್ಕೊಳ್ಳೋದಕ್ಕೋಸ್ಕರ ಕಿತ್ತನಾ ಸಮಯ ಹೇ ಎಷ್ಟು ಸಮಯ ಇದೆ ಸಮಯ ಭೀ ನಹಿಹೆ ಸಂತುಷ್ಟ್ ಭೀ ನಹಿಹೆ ತೋ ಫಿರ್ ಕ್ಯಾ ಹೋಗ ಈಗ ಜಮಾ ಮಾಡ್ಕೊಳ್ಳೋಕ್ಕೆ ಸಮಯನೂ ಇಲ್ಲ ಮಾಡಿಕೊಂಡಿರುವಂತಹ ಜಮಾದಿಂದ ಸಂತುಷ್ಟನೂ ಇಲ್ಲ ಅಂತ ಹೇಳಿದ್ರೆ ಮತ್ತೇನಾಗುತ್ತೆ अभी सभी को एक खास ध्यान रखना चाहिए अपना बैलेंस बढ़ाना चाहिए इको ये कम से कम इतना तो होना चाहिए जो खुद संतुष्ट रहे अपनी कमाई से खुद भी संतुष्ट नहीं रहेंगे तो औरों को क्या देंगे ಕಡಿಮೆಗಿಂತ ಕಡಿಮೆ ಇಷ್ಟಾದರೂ ಇರಬೇಕು ನಾವು ಮಾಡಿಕೊಳ್ತಾ ಇರುವ ಸಂಪಾದನೆಯಿಂದ ಸ್ವಯಂ ಆದರೂ ಸಂತುಷ್ಟತೆ ಇರಬೇಕು ತಮ್ಮ ಸಂಪಾದನೆಯಿಂದ ತಾವೇ ಒಂದು ವೇಳೆ ಸಂತುಷ್ಟವಾಗಿಲ್ಲ ಅಂದರೆ ಬೇರೆಯವ್ರಿಗೇನು ಕೊಡ್ತೀರಾ ಏಕೇಕೋ ಜಿತನ ಜಮಾ ಕರ್ನಾ ಕಿತ್ನ ಜಮಾ ಕರ್ನಾಹೇ ಒಬ್ಬೊಬ್ಬರು ಎಷ್ಟು ಜಮಾ ಮಾಡ್ಕೋಬೇಕು ಕ್ಯಾ ಸಿರ್ಫ್ ಅಪ್ನೆಲಿಯೇ ಹೀ ಜಮಾ ಕರ್ನಾಹೇ ಯಾ ಅವರೊಂಕೆಲಿಯೇ ಭೀ ಹೇ ಏನು ನಿಮಗೋಸ್ಕರ ನೀವು ಜಮಾ ಮಾಡ್ಕೊಂಡ್ರೆ ಸಾಕು ಅಥವಾ ಬೇರೆಯವ್ರಿಗೋಸ್ಕರನೂ ಕೂಡ ನೀವು ಜಮಾ ಮಾಡ್ಕೋಬೇಕ ಅವ್ರೊನ್ಕೋ ದಾನ ಕರ್ಣೆ ಕೆಲಿಯ ಜಮಾ ನೈ ಕರ್ನಾ ಬೇರೆಯವರಿಗೆ ದಾನ ಮಾಡ್ಲಿಕ್ಕೋಸ್ಕರ ನೀವು ಜಮಾ ಮಾಡ್ಕೊಳ್ಳೋದು ಬೇಡವಾ ಐಸಾ ಸಮಯ ಅಭಿ ಆಯೀಗ ಜೊ ಸಭಿ ಬಿಕಾರಿ ರೂಪ ಮೇ ಅಬ್ಬಿ ಕಮಾಂಗೇಗೆ ಇಂತಹ ಸಮಯ ಈಗ ಬರುತ್ತೆ ಎಲ್ಲರೂ ಬಿಕಾರಿಗಳ ರೂಪದಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡಲಿಕ್ಕೆ ಬರ್ತಾರೆ ತೋನೋಕನಹಿದೇಂಗೆ ಅವರಿಗೆ ಕೊಡೋದಿಲ್ವಾ ಇತ್ತನ ಜಮಾ ಕರ್ನಾ ಪಡೆಗನಾ ಇಷ್ಟು ಜಮಾ ಮಾಡ್ಕೋಬೇಕಾಗತ್ತಲ್ವ ಅಪ್ನೇಲಿಯೇ ತೋ ಕರ್ನಾಹೀ ಹೇ ಲೇಕಿನ್ ಸಾಥ್ ಸಾಥ್ ಐಸ ದೃಶ್ಯ ಸಭಿಕೆ ಸಾಮ್ನೆ ಹೋಗ ನಿಮಗೋಸ್ಕರ ಅಂತೂ ನೀವು ಮಾಡಿಕೊಳ್ಳೇಬೇಕು ಅದರ ಜೊತೆ ಜೊತೆಯಲ್ಲಿ ಇಂತಹ ದೃಶ್ಯಗಳು ನಿಮ್ಮೆಲ್ಲರ ಎದುರುಗಡೆ ಬರುತ್ತೆ ಎಲ್ಲರೂ ನಿಮ್ಮ ಹತ್ರ ಸುಖ ಬೇಕು ಶಾಂತಿ ಬೇಕು ಆನಂದ ಬೇಕು ಸಂತುಷ್ಟತೆ ಬೇಕು ತೃಪ್ತಿ ಬೇಕು ಅಂತ ಹೇಳಿ ಬಯಸಿ ಬರ್ತಾರೆ ಅವಾಗ ಸ್ವಯಂ ಬಳಿ ಜಮಾ ಇದ್ದಾಗ ಅಷ್ಟೇ ಅನ್ಯರಿಗೆ ಕೊಡಲಿಕ್ಕಾಗತ್ತೆ ಜ ಅಪ್ನಿಕೋ ಭರ್ಪೂರ್ ಸಮಷ್ಟೇ ಹೇ ವಬಿ ಬಿಕಾರಿಕೆ ರೂಪ ಮೇ ಆಪ್ ಸಬೀ ಸಬೀಕ್ ಮಾಂಗೆಂಗೆ ತಬೀ ಕೇಸೆ ದೇಗ ಸಕ್ ದೇಗ್ ಸಕ್ಕೇಂಗೆ ಬಾಬಾ ಹೇಳ್ತಾರೆ ಯಾರು ತಮ್ಮನ್ನ ತಾವು ಇವತ್ತು ನಾವು ಚೆನ್ನಾಗಿದ್ದೀವಿ ಬರ್ಪೂರಿದ್ದೀವಿ ಅಂತ ಹೇಳ್ಕೊಳ್ತಿದಾರಲ್ವ ಅವರೂ ಕೂಡ ಬಿಕಾರಿಗಳ ರೂಪದಲ್ಲಿ ನಿಮ್ಮ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ ಬರ್ತಾರೆ ಬಾಬಾ ಹೇಳ್ತಾರೆ ತೋ ಬೀಕೇಸ ದೇಸಕ್ಕೆ ಹೆಂಗೆ ಜಬ್ ಜಮಾ ಹೋಗಾನ ಅವ್ರಿಗೆಲ್ಲ ಹೇಗೆ ನೀವು ದಾನ ಮಾಡಲಿಕ್ಕಾಗತ್ತೆ ಯಾವಾಗ ನಿಮ್ಮ ಹತ್ರ ಜಮಾ ಇರುತ್ತೆ ಅಲ್ವ ಅವಾಗಲೇ ಕೊಡಲಿಕ್ಕಾಗತ್ತಲ್ವ ದಾತಾಕೆ ಬಚ್ಚೇತೋ ಸಬಿ ದೇನೆ ವಾಲೆ ಟೆಹರೆ ದಾತನ ಮಕ್ಕಳು ನೀವು ಎಲ್ಲರಿಗೂ ಕೊಡುವಂತಹವರಾಗಿದ್ದೀರಾ ಅಪ್ ಸಬೆ ಸೆಕೆಂಡ್ ಸೆಕೆಂಡ್ಗೆ ದೃಷ್ಟಿ ಕೆ ಬೋಲ್ ಕೆ ಬಿ ಪ್ಯಾಸ್ಯರ ಹಿಂಗೆ ನೀವೆಲ್ಲರ ಒಂದು ಸೆಕೆಂಡಿನ ದೃಷ್ಟಿಯ ಅಮೂಲ್ಯ ಮಾತಿನ ಒಂದು ಒಂದು ಸೆಕೆಂಡಿನ ದೃಷ್ಟಿಗಾಗಿ ನಿಮ್ಮ ಒಂದು ಮಾತಿನ ಒಂದು ಆಶ್ರಯದಲ್ಲಿ ಬಾಯಾರಿಕೆಯಲ್ಲಿ ಬರ್ತಾರೆ ನಿಮ್ಮ ಒಂದು ಮಾತು ಸಿಕ್ಕಿದ್ರೆ ಸಾಕು ನಿಮ್ಮ ಒಂದು ದೃಷ್ಟಿ ಸಿಕ್ಕಿದ್ರೆ ಸಾಕು ಅಂತ ಹೇಳಿಬಿಟ್ಟು ಐಸ ಅಂತಿಮ ದೃಶ್ಯ ಅಪ್ಪನೇ ಸಾಮ್ನೆ ರಕ ಪುರುಷಾರ್ಥಕರು ಇಂತಹ ಅಂತಿಮ ದೃಶ್ಯಗಳನ್ನು ನಿಮ್ಮ ಎದುರುಗಡೆ ಇಟ್ಕೊಂಡು ಪುರುಷಾರ್ಥ ಮಾಡಿ ಐಸ ನಾ ಹೋ ಕಿ ದರ್ಪರ್ ಆಯಿ ಹುಯಿ ಕೊಯ್ಯ ಆತ್ಮ ಆತ್ಮಕಾಲಿ ಆತ ಚಾಯ್ ಈ ರೀತಿ ಆಗಬಾರ್ದು ನಿಮ್ಮ ಬಾಗಿಲಿಗೆ ಬಂದಂತಹ ಭಿಕಾರಿ ಬಾಯಾರಿಕೆ ಹಸಿವಿನಲ್ಲಿ ಬಂದಿರುವ ಆತ್ಮಗಳು ಖಾಲಿ ಕೈಯಲ್ಲಿ ವಾಪಸ್ ಹೋಗಬಾರ್ದು ಸಾಕಾರ ಮೇಲೆ ದಿಕ್ಕಾ ಕೊೈ ಬಿ ಆತ್ಮ ಅಸಂತುಷ್ಟ ಬಲ್ಕಿ ಐಸಿ ಭೀ ಆತ್ಮಾ ಹೋಿನ್ ಸಂತುಷ್ಟ ಹೋರಾತ ಸೋಚನಿ ಚಾ ಸರ್ಫನೆ ಬಾಬಾ ಹೇಳ್ತಾರೆ ಈ ರೀತಿ ಯಾರು ಬಯಾರಿಕೆಯಿಂದ ಹಸಿವಿನಿಂದ ನಿಮ್ಮ ಹತ್ರ ಬರ್ತಾರೆ ಸುಖ ಶಾಂತಿ ಬೇಕು ನೆಮ್ಮದಿ ಬೇಕು ಅಂತ ಅವರನ್ನು ಹಾಗೆ ಬರೀ ಕೈಯಿಂದ ಕಳಿಸ್ಬಾರ್ದು ಸಾಕಾರದಲ್ಲಿ ಬ್ರಹ್ಮ ಬಾಬಾ ಏನು ಮಾಡಿ ತೋರಿಸಿದ್ರು ಯಾವುದೇ ಆತ್ಮ ಅಸಂತುಷ್ಟ ಆಗಿ ಹೋಗಬಾರ್ದು ಅಂತ ಪುರುಷಾರ್ಥ ಮಾಡಿದ್ರು ಬಲಿ ಎಂತಹ ಆತ್ಮಾನೇ ಇರಬಹುದು ಆದರೆ ಸಂತುಷ್ಟರಾಗಿ ಹೋಗಬೇಕು ಅಂತ ಹೇಳಿ ಪುರುಷಾರ್ಥ ಮಾಡಿದ್ರು ಬ್ರಹ್ಮ ಬಾಬಾ ಇಂಥ ವಿಚಾರಗಳನ್ನು ಯೋಚನೆ ಮಾಡಿ ಕೇವಲ ನಿಮಗೋಸ್ಕರ ಅಲ್ಲ ವಿಶ್ವದ ಆತ್ಮಗಳಿಗೋಸ್ಕರ ವಿಚಾರ ಮಾಡಿ ಅಂತಾರೆ ಬಾಬಾ ಅಭಿ ಆಪ್ ರಚಯಿತಾ ಹೋ ಅಪಿ ಏಕೇಕ ಕೆ ಪೀಚೆ ಫಿರ್ ರಚನಾ ಭಿ ಹೇ ಮಾಪೊ ಜಬ್ಬ ತಚ್ಚೆ ನೋತೆ ಮಾ ಬಾಪ್ಕೆ ಕಮಾಯಿ ಅಪ್ನೆ ಪ್ರತಿ ಹಿ ಹೋಗ್ತಾ ನೀವೆಲ್ಲರೂ ಈಗ ರಚಯಿತರಾಗಿದ್ದೀರಾ ನೀವೊಬ್ಬೊಬ್ಬರು ರಚಿತರ ಹಿಂದೆ ನಿಮ್ಮ ರಚನೆ ಇದೆ ತಂದೆ ತಾಯಿಗೆ ಎಲ್ಲಿವರೆಗೂ ಮಕ್ಕಳಾಗೋದಿಲ್ಲ ಅಲ್ಲಿವರೆಗೂ ಅವ್ರ ಸಂಪಾದನೆ ಅವ್ರಿಗೋಸ್ಕರನೇ ಇರುತ್ತೆ ಅವ್ರ ಪ್ರತಿಯಾಗಿ ಜಬ್ ರಚನೆ ಹೇತು ಫಿ ರಚನಾ ಭೀ ಪೂರಾ ಧ್ಯಾನ ರಕ್ಷಣ ಪಡ್ತಾ ಯಾವಾಗ ಮಕ್ಕಳಾಗ್ತಾರೆ ಆಗ ಮಕ್ಕಳ ಕಡೆ ಪೂರ್ತಿ ಗಮನ ಇಡಬೇಕಾಗತ್ತೆ ಅಪ್ನೇಲಿಯೇ ಜೊ ಕಮಾಯ ಥಾ ಓದ್ತೋ ಬಹುತ್ ಸಮಯ ಕಾಯ ಮನಾಯ ಲಿಕ್ಕಿನ್ ಅಭಿ ಅಪ್ನಿ ರಚನಾ ಕ ಭಿ ಧ್ಯಾನ ರಕ್ಷಣ ನಿಮಗೋಸ್ಕರ ಏನು ಸಂಪಾದನೆ ಮಾಡ್ಕೊಂಡಿದ್ರಲ್ವೋ ತುಂಬ ತಿಂದ್ಬಿಟ್ಟಿದ್ದೀರಾ ತುಂಬ ಸಮಯ ಹ್ಞೂ ತುಂಬ ಆಚರಿಸ್ಬಿಟ್ಟಿದ್ದೀರಾ ಈಗ ನಿಮಗೋಸ್ಕರ ಪುರುಷಾರ್ಥ ಮಾಡಬೇಡಿ ಅಂತಾರೆ ಬಾಬ್ರವರು ಹ್ಞೂ ಈಗೇನು ಮಾಡಿ ನಿಮ್ಮ ರಚನೆಯನ್ನು ಗಮನದಲ್ಲಿಟ್ಕೊಳ್ಳಿ ವಿಶ್ವದ ಆತ್ಮಗಳನ್ನು ಗಮನದಲ್ಲಿಟ್ಕೊಳ್ಳಿ ಅವರಿಗೋಸ್ಕರ ದುಡಿಬೇಕು ದುಡ್ದಿರೋದನ್ನು ಅವರಿಗೋಸ್ಕರ ಖರ್ಚು ಮಾಡಬೇಕು ಅಂದರೆ ಏನೋ ಶಕ್ತಿಗಳ ಜಮಾ ಮಾಡಿಕೊಂಡಿದ್ದೀವಿ ಹ್ಞೂ ಏನೆಲ್ಲ ಬಾಬನಿಂದ ಪಾಲನೆಯನ್ನು ಪಡ್ಕೊಂಡಿದ್ದೀವಿ ವಿಶ್ವದ ಆತ್ಮಗಳಿಗೋಸ್ಕರ ಈಗ ಉಪಯೋಗಿಸ್ಬೇಕು ಆಪ್ನೆ ಆಪ್ನಿ ರಚನಾ ದೇಕಾ ಹೇ ಕಿತ್ತನಿ ರಚನಾ ಹೇ ಚೋಟ ಹೇ ಯ ಬಡ ನಿಮ್ಮ ರಚನೆಯನ್ನು ನೀವು ನೋಡಿದ್ದೀರಾ ಎಷ್ಟು ರಚನೆ ಇದೆ ಚಿಕ್ಕ ಪರಿವಾರ ಇದೆಯಾ ಅಥವಾ ದೊಡ್ಡ ಪರಿವಾರ ಇದೆಯಾ ಬಾಬ್ದಾದ ಅನೇಕಕ್ಕೆ ರಿಸಲ್ಟ್ ದೇಕ್ ಹೇ ಬಾಬ್ದಾದ ಪ್ರತಿಯೊಬ್ಬರ ರಿಸಲ್ಟನ್ನು ನೋಡ್ತಾ ಇದ್ದಾರೆ ಏಕೇಕ್ ಸಿತಾರೇಕೆಕಿತ್ತನಿ ರಚನಾ ಹೇ ಒಂದೊಂದು ನಕ್ಷತ್ರದ್ದು ಎಷ್ಟು ರಚನೆ ಇದೆ ಜಿತನಿಯಹ ರಚನಾ ಹೋಗಿ ಉತ್ತನ ವಹಾ ಬಡ ರಾಜ್ಯ ಹೋಗ ಇಲ್ಲಿ ಎಷ್ಟು ದೊಡ್ಡ ಪರಿವಾರ ಇರುತ್ತೆ ಎಷ್ಟು ದೊಡ್ಡ ರಚನೆ ಇರುತ್ತೆ ಅಷ್ಟು ಅಲ್ಲಿ ದೊಡ್ಡ ರಾಜ್ಯ ಇರುತ್ತೆ ಯಹ ಕಿತ್ತನಿ ರಚನಾ ರಚ ಹೇ ಇಲ್ಲಿ ಎಷ್ಟು ರಚನೆಯನ್ನು ರಚಿಸಿದ್ದೀರಾ ಅಪ್ನಿ ರಚನಾ ದೇಕಾ ಹೇ ನಿಮ್ಮ ರಚನೆಯನ್ನು ನೋಡ್ಕೊಂಡಿದ್ದೀರಾ ಭವಿಷ್ಯಕ್ಕೂ ಹೋ ನಿಮ್ಮ ಭವಿಷ್ಯವನ್ನು ತಿಳ್ಕೊಂಡಿದ್ದೀರಾ ರಚಯಿತಾತೋ ಸಬೀ ಹೇ ಲೇಕಿನ್ ಬಡಿ ರಚನಾ ಕೀ ಹೇ ಯ ಚೋಟಿ ರಚನಾ ಕೀ ಹೇ ಅಂತೂ ಎಲ್ಲರದು ಇದೆ ಆದರೆ ದೊಡ್ಡ ರಚನೆ ಮಾಡಿದ್ದೀರಾ ಚಿಕ್ಕ ರಚನೆ ತೋ ಬಡಿ ಕಿ ಹೇ ಬಡಿ ರಚನೆಗೆ ಸಾತ್ ಫಿರ್ ಜಿಮ್ಮೆವಾರಿಯ ಬಿ ಬಡಿ ಹೇ ಇಚ್ಛೆ ಇಚ್ಛೆಯಂತೂ ಇದೆ ದೊಡ್ಡ ರಚನೆ ಆಗಬೇಕು ಅಂತ ಹೇಳಿಬಿಟ್ಟು ಹ್ಞೂ ಬಾಬಾ ಹೇಳ್ತಾರೆ ಎಷ್ಟು ದೊಡ್ಡ ರಚನೆ ಇರುತ್ತೆ ಅದರ ಜೊತೆ ಜೊತೆಯಲ್ಲಿ ದೊಡ್ಡ ಜವಾಬ್ದಾರಿಗಳು ಕೂಡ ಇರುತ್ತೆ ಅಂದಾಗ ಮುರಳಿಯಲ್ಲಿ ವಿಶೇಷವಾಗಿ ಬಾಬಾ ಹೇಳಿದ್ರು ನಿಮಗೋಸ್ಕರ ಅಲ್ಲ ಪೂರ್ತಿ ವಿಶ್ವದ ಆತ್ಮಗಳಿಗೋಸ್ಕರ ನೀವು ಸಂಪಾದನೆ ಮಾಡಬೇಕು ವಿಶ್ವದ ಆತ್ಮಗಳಿಗೋಸ್ಕರ ನೀವು ಖರ್ಚು ಮಾಡಬೇಕು ಸಂಪಾದನೆ ಏನು ಜಮಾ ಮಾಡಿಕೊಂಡಿದ್ದೀರ ಅದನ್ನು ಚೆಕ್ ಮಾಡಿಕೊಳ್ಳಿ ನೋಡ್ಕೊಳ್ಳಿ ಅವ್ಯಕ್ತ ಸ್ಥಿತಿ ತಯಾರು ಮಾಡಿಕೊಳ್ಳುವಂತಹ ಯುಕ್ತಿಗಳು ಏನಿದೆ ಅತಿಥಿ ಅಂತ ತಿಳ್ಕೊಳ್ಳಿ ನಿಮ್ಮನ್ನು ನೀವು ಇಲ್ಲಿ ಅತಿಥಿ ಅಂತ ಯಾವಾಗ ತಿಳ್ಕೊಳ್ತೀರಾ ಆಗ ಮಹಾನರಾಗ್ತೀರಾ ಸಂತುಷ್ಟರಾಗಿ ಇರ್ತೀರ ನೀವು ಮಾಡ್ತಾ ಇರುವಂತಹ ಪುರುಷಾರ್ಥ ನೀವು ನೋಡ್ಕೊಳ್ಳಿ ನಾವೇನು ಪುರುಷಾರ್ಥ ಮಾಡುತ್ತಾ ಇದ್ದೀವಿ ಅದರಲ್ಲಿ ಸಂತುಷ್ಟರಾಗಿ ಇದ್ದೀವಾ ಇಲ್ವಾ ಈ ಒಂದೊಂದು ಪಾಯಿಂಟಿನ ಬಗ್ಗೆ ಆಳವಾಗಿ ವಿಚಾರ ಮಾಡಿ ಮತ್ತು ಮಂಥನ ಮಾಡಿ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಪುರುಷಾರ್ಥ ಮಾಡೋಣ ಓಂ ಶಾಂತಿ